नमस्ते फ्रेंड्स, वी फैशन चैनल के स्वागत। इवत्तिन टॉपिक बंदु क्लोज नेक ब्लौज हे कटिंग अंत। सो डीप नेक इट्टागलू क्लोज नेक इट्टागा मेजरमेंट चेंजेस आगते। चेस्ट राउंड वेस्ट राउंड एला सेम आज इट इस शोल्डर हार्मोन चेंज आगते। सो क्लोज नेक इट्टागा नावु हेगे ब्लौज मार्क अंत इवत्तिन टॉपिक बंदु। सो टॉपिक शुरू माडोण। टॉपिक शुरू माडक मुंचे ನಾನು ಇಷ್ಟು ದಿವಸ ಅನೌನ್ಸ್ ಮಾಡ್ತಾ ಇದ್ದೆ ಟೈಲರ್ ಟ್ರೈನಿಂಗ್ ಕ್ಲಾಸ್ನ ಶುರು ಮಾಡ್ತೀನಿ ಅಂತ। ಸೊ ಶುರು ಮಾಡಿದ್ದೀನಿ, ಅದಕ್ಕೆ ಅಂತ ಹೊಸ ಚಾನಲ್ ಓಪನ್ ಮಾಡ್ತೀನಿ ಅಂತ ಹೇಳಿದೆ। ಚಾನಲ್ ಕೂಡ ಓಪನ್ ಆಗಿದೆ, ವಿಜಿ ಟೈಲರಿಂಗ್ ಕ್ಲಾಸ್ ಅಂತ। ಚಾನಲ್ ನೇಮ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ। ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನನ್ನ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ। ಸೊ ಆಲ್ರೆಡಿ ನಾನು ಪೋಸ್ಟ್ ಕೂಡ ಮಾಡಿದ್ದೀನಿ, ಸೊ ಪೋಸ್ಟಲ್ಲೂ ಕೂಡ ಲಿಂಕ್ ಇದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ। ಸೊ ಬನ್ನಿ ಟಾಪಿಕ್ನ ಶುರು ಮಾಡೋಣ। ಕ್ಲೋಸ್ ನೆಕ್ ಇವರದು ಮೆಷರ್ಮೆಂಟ್ ಬಂದು 30 ಇಂಚು ಎದೆ ಸುತ್ತಳತೆಯ ಕ್ಲೋಸ್ ನೆಕ್, ಯಾವುದೇ ಡಿಪಿ ಇರೋ ಹಾಗಿಲ್ಲ, ಕ್ಲೋಸ್ ನೆಕ್ ಇದು। ಸೊ ಇವರದು ಶೋಲ್ಡರ್ ಬಂದುಬಿಟ್ಟು 14 ಇಂಚು। ಕ್ಲೋಸ್ ನೆಕ್ ಅಂತ ಬಂದಾಗ ಶೋಲ್ಡರ್ ಏನಿದೆ ಫುಲ್ ಇಟ್ಕೊಳ್ಬೇಕು, ಅದರಲ್ಲಿ ಯಾವುದೇ ಕಡಿಮೆ ಇಟ್ಕೊಳ್ಳ ಹಾಗಿಲ್ಲ। ಡೀಪ್ ನೆಕ್ ಇಟ್ರೆ ಬೇರೆ ಚೇಂಜ್ ಬಂದುಬಿಡುತ್ತೆ, ಕ್ಲೋಸ್ ನೆಕ್ ಬಂದಾಗ ಶೋಲ್ಡರ್ ಚೇಂಜ್ ಬರುತ್ತೆ। ಸೊ ಈ ಕ್ಲೋಸ್ ಇವರದು 14 ಇಂಚು, ಅದರಲ್ಲಿ ಅರ್ಧ ಅಂದರೆ 7 ಇಂಚಿಗೆ ನಾನು ಶೋಲ್ಡರ್ ಮಾರ್ಕ್ ಹಾಕ್ತಾ ಇದ್ದೀನಿ। सो हार्मोलू अष्टे नान 7 इंचिगेने मार्क आगता इदिनि। सो बंदु लाइन हाकोंबिडोण। सो इल्लिंद इल्लिगे शोल्डर 7 इंच एनु मार्क माडिदीवि, अदे 7 इंच ना मार्क माड्कोंडु हार्मोल लाइन ना ड्रा माड्कोळ्ळोण। इत्ते ಈಗ ನಮ್ಮ ಚೆಸ್ಟ್ ಎದೆಯ ಸುತ್ತಳತೆ 30 ಇಂಚು। 30 ಇಂಚನ 4 ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.5 ಇಂಚ ಆಗುತ್ತೆ। ಸೋ 2 ಇಂಚು ಸೀಮಿಂಗ್ ಅಲೈನ್ಸ್। ಸೋ ನೋಡಿ ಇಷ್ಟೇ ಗ್ಯಾಪ್ ಸಿಕ್ಕಿರೋದು, ನಮ್ಮ ಹಾರ್ಮೋನ್ ಲೈನ್ ಇಂದ ಇಲ್ಲಿಗೆ ಇಷ್ಟೇ ಗ್ಯಾಪ್ ಸಿಕ್ಕಿರೋದು। ಸೋ ಈಗ ನೋಡಿ ಇಷ್ಟರಲ್ಲೇನೇ ನೀವು ಹಾರ್ಮೋನ್ನ ನೀವು ಮಾರ್ಕ್ ಹಾಕೊಳ್ಳಬೇಕು ಇಷ್ಟರಲ್ಲೇನೇ। ಸೋ ಇದರೊಳಗಡೆ ಹೋಗಂಗಿಲ್ಲ, ಇದರೊಳಗಡೆ ಇದೇನಿದ್ರು ಸೀಮಿಂಗ್ ಅಲೈನ್ಸ್ಗೆ ಅಂತ ಎಕ್ಸ್ಟ್ರಾ ಬಿಟ್ಟಿರೋದು। ಸೋ ಇಷ್ಟೇ ಸಿಕ್ಕಿದೆ, ಸೋ ಇದರೊಳಗಡೆನೇ ಹಾಕೊಳ್ಳಬೇಕು। ಸೋ ಈಗ ವೇಸ್ಟ್ ಲೈನ್, ವೇಸ್ಟ್ ಸೊಂಟದ ಸುತ್ತಳತೆ ಬಂದು 25 ಇಂಚು, 4 ರಿಂದ ಡಿವೈಡೆಡ್ ಬೈ ಮಾಡಿದಾಗ 6.5 ಇಂಚು ಬರುತ್ತೆ। ಸೋ 6.5 ಇಂಚಿಗೆ 1 ಇಂಚು ಸೇರಿಸಿ 7.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ। 1 ಇಂಚ್ ಎಕ್ಸ್ಟ್ರಾ ತಗೊಂಡನಲ್ಲ, ಅದು ಬಂದು ಬ್ಯಾಕ್ ಡಾಟ್ ಗೋಸ್ಕರ, ಡಾಟ್ ಗೆ ನೋಡಿ ಟೇಪ್ನ ಈ ತರ ಮಡಚಿಬಿಟ್ಟು ಒಂದು ಮಾರ್ಕ್ ಹಾಕೊಂಡ್ಬಿಡಿ ಇದು ಬ್ಯಾಕ್ ಡಾಟ್ ಗೆ। ಸೋ ಈಗ ಇಲ್ಲಿಂದ ಸೀಮಿಂಗ್ ಅಲೈನ್ಸ್ ಗೆ 2 ಇಂಚು ಎಕ್ಸ್ಟ್ರಾ। ಸೋ ಈಗ ನಾವು ಏನು, ಇದು ಬಂದು ಫಿಟ್ಟಿಂಗ್ ಮೆಷರ್ಮೆಂಟ್ ಲೈನ್। ಸೋ ಇದು ಬಂದು ಸೀಮಿಂಗ್ ಅಲೈನ್ಸ್ ಗೆ ಏನು ಎಕ್ಸ್ಟ್ರಾ ಬಿಟ್ಟಿದೀವಿ ಆ ಲೈನ್। ಸೋ ಈಗ ಬ್ಯಾಕ್ ಡಾಟ್ ಮಾರ್ಕ್ ಹಾಕಬೇಕು, ಬ್ಯಾಕ್ ಡಾಟ್ ನ ನೀವು ಮಾರ್ಕ್ ಹಾಕೊಳ್ಳೋಣ। ಸೊ ಅದಕ್ಕೆ ಮುಂಚೆ ನಾವು ಇದರಲ್ಲಿ ನೆಕ್ ಅಗಲ ನೋಡಿ, ನೆಕ್ ಅಗಲ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು 3 ಇಂಚ್ ಇಟ್ಕೊಳ್ಳಬಹುದು। ಸೋ ಇಲ್ಲಿ ಬಂದು ನಾನು 2.5 ಇಂಚ್ ಇಡ್ತಾ ಇದೀನಿ। ಸೋ ಇಷ್ಟೇ, ನೆಕ್ ಡೀಪ್ ಲೆಸ್ ಡೀಪ್ ಇಲ್ಲ। ಸೋ ನಾವೇ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳಬೇಕು। ಸೋ ಅದಕ್ಕೆ ನಾವು ಇಲ್ಲಿ 1 ರಿಂದ 1.5 ಇಂಚ್ ಒಳಗಡೆ ನೀವು ಇಟ್ಕೊಳ್ಳಬೇಕಾಗುತ್ತೆ। ಸೋ ಈಗ ನಾನು ಇಲ್ಲಿ ಇಡ್ತಾ ಇರೋದು 1.5 ಇಂಚ್ ಇಡ್ತಾ ಇದೀನಿ। 1.5 ಇಂಚ್ ಇಟ್ಬಿಟ್ಟು ನೋಡಿ ಈ ತರ ಒಂದು ಬಾಕ್ಸ್ ಮಾಡ್ಕೊಂಡು ನೀವು ಇದರೊಳಗಡೆನೆ ಈ ತರ ಕೊಡಬಹುದು, ಮಾರ್ಕ್ ಹಾಕಬಹುದು। ಬೇಕಂದ್ರೆ ನೀವು ಇನ್ನೊಂದು 1/2 ಇಂಚು ಎಕ್ಸ್ಟ್ರಾ ತಗೊಂಡು ನೀವು ಅಂದ್ರೆ 2.5 ಇಂಚ್ ಅಗಲ ಇಟ್ಟಿದೀಯಲ್ಲ, ಬೇಕು ಅಂದ್ರೆ ನೀವು ಹಾಕೊಳ್ಳಬಹುದು। ನೋಡಿ 2.5 3 ಇಂಚು ಎರಡು ಆಪ್ಷನ್ ಇದೆ, ನೀವು ಇಟ್ಕೊಳ್ಳಬಹುದು। ಬೇಕಾದ್ರೆ ನಾನು 3 ಇಂಚ್ ಗೆ ಹಾಕಿ ತೋರಿಸ್ತೀನಿ ನೋಡಿ, 3 ಇಂಚ್ ಗೆ ನಾನು ಅಗಲ ಹಾಕಿದ್ದೀನಿ। ಸೊ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಗೆ ಸೇಮ್ ಅದೇ ಲೈನ್ ನ ಕಂಟಿನ್ಯೂ ಮಾಡೋಣ। ಸೊ ಈ ತರ ಹಾಕೊಂಡು ಇಲ್ಲಿ ಒಂದು ರೌಂಡ್ ಶೇಪ್ ಕೊಡಿ ಅಷ್ಟೇ। ಸೊ ನೀವು ಹಾಕೊಳ್ಳಬಹುದು ಈ ತರ 2.5 3 ಇಂಚು ಎರಡು ಆಪ್ಷನ್। ಸೊ ಈಗ ನೀವು ಬ್ಯಾಕ್ ಡಾಟ್ ಬಂದು ಒಂದು 6 ಇಂಚ್ ವರೆಗೂ ಇಟ್ಕೊಂಡ್ರೆ ಸಾಕು। ಸೊ 1 ಇಂಚ್ ಏನು ಎಕ್ಸ್ಟ್ರಾ ಬಿಟ್ಟಿದ್ವಿ ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು। ಸೊ ನಾನು ಎಷ್ಟು ಬ್ರಾಡ್ ನೆಕ್ದು ಹೇಳಿದ್ದೀನಿ, ನೀವು ಅಲ್ಲೋಗಿ ನೋಡ್ಬೋದು। ಇದೇ 30 ಇಂಚು ಸುತ್ತಳತೆಗೆ ಬ್ರಾಡ್ ನೆಕ್ ಇಟ್ಟಾಗ ನಾನು ಕೇವಲ 4.5 ಇಂಚು ಅಷ್ಟೇ ಶೋಲ್ಡರ್ ಇಟ್ಟಿರೋದು। ಸೊ ಇದು ಬಂದು ಅವ್ರದ್ದು ಏನು ಎಕ್ಸಾಕ್ಟ್ ಶೋಲ್ಡರ್ ಇದೆ ಅಷ್ಟು ಶೋಲ್ಡ್ರಲ್ಲಿ ಅರ್ಧ ನಾನು ಡಿವೈಡ್ ಮಾಡಿ, ಅಂದರೆ ಇವ್ರದ್ದು ಬಂದು 14 ಇಂಚು, ಸೊ ಅದರಲ್ಲಿ ಅರ್ಧ 14 ಇಂಚಲ್ಲಿ ಅರ್ಧ ಅಂದರೆ 7 ಇಂಚು ಶೋಲ್ಡರ್ ಇಟ್ಟು 7 ಇಂಚು ಹಾರ್ಮೋಲ್ ಇಟ್ಟಿದ್ದೀನಿ। ಕ್ಲೋಸ್ ನೆಕ್ಗೆ ನೀವು ಯಾವಾಗಲೂ ಹೀಗೆ ಇಟ್ಕೊಳ್ಬೇಕು, ಹಾರ್ಮೋಲು ಏನು ಚೆಸ್ಟ್ ಮೆಷರ್ಮೆಂಟ್ ಇದೆ ಅದರೊಳಗಡೆ ಬರಬೇಕು। ಸೊ ಇದು ನಮ್ಮ ಬ್ಯಾಕ್ ಕಟ್ಟಿಂಗು, ಕಟ್ ಮಾಡಿಬಿಡೋಣ ಈ ಬ್ಯಾಕ್ನ। ಸೊ ನೋಡಿ ಇಲ್ಲಿ 1/2 ಇಂಚು ಶೋಲ್ಡರ್ ಸ್ಲೋಪ್ಗೆ
ಇಡಲೇಬೇಕು ಅರ್ಧ ಇಂಚು ಬ್ರಾಡ್ ನೆಕ್ಕಲ್ಲಿ ಶೋಲ್ಡರ್ ಸ್ಲೋಪ್ ಇಡಬಾರದು ಅಂತ ನಾನು ಹೇಳಿದಿನಿ ನೋಡಿ ಕ್ಲೋಸ್ ನೆಕ್ಕಲ್ಲಿ ಶೋಲ್ಡರ್ ಸ್ಲೋಪ್ ಇಡಲೇಬೇಕು ಹಾಫ್ ಇಂಚು ನೀವಿಡಿ ಸೋ ಈಗ ನೆಕ್ ಕಟ್ ಮಾಡ್ಕೊಳ್ಳೋಣ ನೋಡಿ ಬ್ಯಾಕ್ ಕ್ಲೋಸ್ ನೆಕ್ಕಗೆ ಇಷ್ಟೇ ಬರೋದು ಸೋ ಕ್ಲೋಸ್ ನೆಕ್ ನೋಡಿ ಇಷ್ಟೇ ಈಜಿ ಆರಾಮ್ ಕೂಡ ಬಟ್ ಶೋಲ್ಡರ್ ಹಾರ್ಮೋಲ್ ನೀವು ನೋಡ್ಕೊಂಡು ಇಡಬೇಕು ಅದರಲ್ಲಿ ಏರು ಪೇರು ಆದ್ರೆ ಬ್ಲೌಸ್ ಹಾಕಕಾಗಲ್ಲ ಸೋ ಈಗ ಫ್ರಂಟ್ ಮಾರ್ಕ್ ಮಾಡ್ಕೊಳ್ಳೋಣ ಲೆಂತ್ ಫ್ರಂಟ್ ಬ್ಯಾಕ್ ಗೆ ನೋಡಿ ಬ್ಯಾಕ್ ಅಲ್ಲಿ ನಾನು ಎಷ್ಟು ತಗೊಂಡಿದ್ದೆ ಫ್ರಂಟ್ ಲೆಂತ್ ಅವರದು ರೆಡಿ 13 ಇಂಚು ಸೋ ಅದಕ್ಕೆ 1 ಇಂಚು ಸೇರಿಸಿ 14 ಇಂಚು ತಗೊಂಡಿದ್ದೆ ಫ್ರಂಟ್ ಗೆ ನಾನು ರೆಡಿ 13 ಇಂಚು 2.5 ಇಂಚು ಸೇರಿಸಿ 15.5 ಇಂಚು ತಗೊಂಡಿದ್ದೀನಿ 13 ಇಂಚಿಗೆ 2.5 ಇಂಚು ಸೇರಿಸಿದಾಗ 15.5 ಆಗುತ್ತೆ ಸೋ 15.5 ಲೆಂತ್ ತಗೊಂಡಿದ್ದೀನಿ ಸೋ ಅಗಲ ಬಂದ್ಬಿಟ್ಟು ಇವರದು ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಏನು ಅದರಲ್ಲಿ ಬರುತ್ತೆ 30 ನ ಡಿವೈಡೆಡ್ ಬೈ ಮಾಡಿದಾಗ 7.5 ಇಂಚು 7.5 ಇಂಚಿಗೆ 3 ಇಂಚು ಸೇರಿಸಿ ನೋಡಿ 10.5 ಇಂಚು ನಾನು ಅಗಲ ತಗೊಂಡಿದ್ದೀನಿ ಬಟ್ಟೆ ಸೋ ಇವಾಗ ನೋಡಿ ಫ್ರಂಟಲ್ಲಿ ಹುಕ್ ಬರೋದ್ರಿಂದ ಸೋ ಫಸ್ಟ್ ನೀವು ಒಂದು 1/2 ಇಂಚಿಗೆ ಈ ತರ ಒಂದು ಲೈನ್ ಹಾಕೊಂಡ್ಬಿಡಿ ಈ ತರ ಲೈನ್ ಹಾಕೊಂಡು ನೀವು ಏನೇ ಮಾರ್ಕ್ ಹಾಕಿದ್ರು ಈ ಲೈನ್ ಇಂದ ಆ ಕಡೆ ಮಾರ್ಕ್ ಹಾಕೊಂಬೇಕು ಈ ಲೈನ್ ಇಂದ ಈ ಕಡೆ ಏನು ಬಟ್ಟೆ ಇದೆ ಸೋ ಅದನ್ನ ನೀವು ಲೆಕ್ಕಕ್ಕೆ ತಗೊಳ್ಳಬಾರದು ಸೋ ಈಗ ಶೋಲ್ಡರ್ ಬ್ಯಾಕ್ ಅಲ್ಲಿ ಎಷ್ಟು ಇಟ್ವಿ 7 ಇಂಚು ಸೇಮ್ ಅದೇ ತರ ಸೋ ನೆಕ್ ಆಗಲ 2.5 ಅಂದ್ರೆ 2.5 3 ಇಂಚ್ ಅಂದ್ರೆ 3 ಇಂಚು ಸೋ 3 ಇಂಚೆ ಇಟ್ಟಿದ್ದೀನಿ ಸೋ ಅದರಲ್ಲೂ ನಾನು 3 ಇಂಚು ನಿಮಗೆ ತೋರಿಸಕ್ಕೋಸ್ಕರ ಮಾರ್ಕ್ ಹಾಕ್ತೆ ಕಟ್ಟಿಂಗು ಮಾಡಿದ್ದೀನಿ ಸೋ ಇಲ್ಲೂ 3 ಇಂಚ್ ಇಡ್ತೀನಿ ಸೋ ಉದ್ದ ಇದು ಬಂದು ರೆಡಿ 6 ಇಂಚು ಸಿಕ್ಕಿದ್ರೆ ಸಾಕು ಇದು ಕ್ಲೋಸ್ ನೆಕ್ ಬ್ಯಾಕ್ ಅಲ್ಲಿ ಇರೋದ್ರಿಂದ ಫ್ರಂಟ್ ಅಲ್ಲಿ ಜಾಸ್ತಿ ಡೀಪ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ ಸೋ ರೆಡಿ 6 ಇಂಚ್ ಬೇಕು ಸೋ ಅದಕ್ಕೆ ಅರ್ಧ ಸೇರಿಸಿ 6.5 ಇಂಚು ಮಾರ್ಕ್ ಹಾಕ್ತಿದ್ದೀನಿ ಸೋ ಶೋಲ್ಡರ್ ಮಾರ್ಕ್ ಹಾಕೊಳ್ಳೋಣ ನೋಡಿ ಇಲ್ಲಿ ಹಾರ್ಮೋಲ್ 7 ಇಂಚ್ ಇಟ್ಟೆ ಶೋಲ್ಡರು ಅಷ್ಟೇ 7 ಇಂಚ್ ಇಡ್ತಾ ಇದ್ದೀನಿ ಫಸ್ಟ್ ನೋಡಿ ಇದು ಶೋಲ್ಡರ್ ಲೈನ್ನ ಹಾಕೊಂಡ್ಬಿಡೋಣ ಸೊ ಇಲ್ಲಿಂದ ಇಲ್ಲಿ 7 ಇಂಚಿಗೆ ಮಾರ್ಕ್ ಹಾಕಿದ್ದೆ ಅದೇ 7 ಇಂಚ್ನ ನೋಡಿ ಇಲ್ಲಿಗೆ ಮಾರ್ಕ್ ಹಾಕೊತ ಇದ್ದೀನಿ ಈ ಲೈನ್ ಹಾಕಿದ್ರೆ ಹಾರ್ಮೋಲ್ ಲೈನ್ ಏನಿದೆ ಅದು ಡ್ರಾ ಆಗಿಬಿಡುತ್ತೆ ಸೊ ಇದಾದಮೇಲೆ ಜಸ್ಟ್ ಎದೆಯ ಸುತ್ತಳತೆ ಏನಿದೆ 7.5 ಇಂಚು ಮಾರ್ಕ್ ಹಾಕ್ಕೊಳ್ಳಿ ಸೊ ಅರ್ಧ ಇಂಚು ಇಲ್ಲೊಂದು ಡಾಟ್ ಬರುತ್ತಲ್ಲ ಆ ಡಾಟ್ಗೋಸ್ಕರ ನೋಡಿ ನೆಕ್ಕಾಗಲ್ಲ 3 ಇಂಚಿಗೆ ಮಾರ್ಕ್ ಹಾಕಿದ್ದೀವಿ ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕ್ಕೊಳ್ಳೋಣ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕೊಂಬಿಡಿ ಸೊ ಇದಾದಮೇಲೆ ಇದು ಕಟ್ಟಿಂಗ್ ಆಗುತ್ತೆ ಇಲ್ಲಿಂದ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ಗೆ ಹೋಗುತ್ತೆ ಸೊ ಇಲ್ಲಿಂದ ಟೇಪ್ ಇಟ್ಕೊಳ್ಳಿ ಟೇಪ್ನ ಇಲ್ಲಿಗೆ ಕರೆಕ್ಟು ನೋಡ್ಕೊಳ್ಳಿ ಟೇಪ್ನ ಇಲ್ಲಿಗೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ಒಂದು ಅರ್ಧ ಇಂಚು ಆಚೆ ಬನ್ನಿ ನೋಡಿ ಅರ್ಧ ಇಂಚು ಆಚೆಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ 1/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಸೊ ಈಗ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಂದ 1/4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ಟಚ್ ಆಗಲಿ ಈ ಲೈನ್ಗೆ ಇದು ಟಚ್ ಆಗಿ ನೋಡಿ ಇಲ್ಲಿಗೆ ಬಂದು ನೋಡಿ ಇಷ್ಟೇ ನಮ್ದು ಏನು ಚೆಸ್ಟ್ ಮೆಷರ್ಮೆಂಟ್ ಇದೆ ಸೊ ಅಷ್ಟಕ್ಕೆ ಎಂಡ್ ಆಗಬೇಕು ಇದಾದಮೇಲೆ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು ಸೊ ಈಗ ಫ್ರಂಟ್ ನೆಕ್ ರೆಡಿ 6 ಇಂಚ್ ಇದ್ದರೆ ಸಾಕು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ 6.5 ಇಂಚು ಈ ಥರ ಕ್ಲೋಸ್ ನೆಕ್ಗೆ ಫ್ರಂಟಲ್ಲಿ ಸ್ವಲ್ಪ ಡೀಪ್ ಕಡಿಮೆನೆ ಇಟ್ಕೊಳ್ಳಿ ಸೊ ಇಲ್ಲಿ ಈ ಥರ ಬಾಕ್ಸ್ ಹಾಕ್ಕೊಂಡು ನೀವು ನಿಮಗೆ ಇದರಲ್ಲಿ ಯಾವ ಶೇಪ್ ಬೇಕೋ ಆ ಶೇಪ್ ಹಾಕ್ಕೊಳ್ಬೋದು ಸೊ ಇಲ್ಲಿ ನಾನು ರೌಂಡ್ ಶೇಪೇ ಇಡ್ತಾ ಇದ್ದೀನಿ ಸೊ ಈಗ ಬ್ರಷ್ ಲೈನ್ ಮಾರ್ಕ್ ಹಾಕ್ಕೊಳ್ಳೋಣ ಬ್ರಷ್ ಲೈನ್ ಬಂದು ಎದೆಯ ಸುತ್ತಳತೆಯ 4ನೇ ಒಂದು ಭಾಗಕ್ಕೆ 1.5 ಇಂಚು ಸೇರಿಸ್ಬೇಕು ಸೊ ಇವ್ರದ್ದು ಬಂದು 7.5 ಇಂಚು ಸೊ 1.5 ಇಂಚು ಸೇರಿಸಿದಾಗ 9 ಇಂಚ್ ಆಗುತ್ತೆ ಇದು ನಮ್ಮ ಬ್ರಷ್ ಲೈನ್ ಸೊ ನಿಮ್ಮ ಹತ್ರ ನಿಪ್ಪಲ್ ಪಾಯಿಂಟ್ ಮೆಷರ್ಮೆಂಟ್ ಇದ್ದರೆ ನೀವು ಏನಾದ್ರು ಬಾಡಿ ಮೆಷರ್ಮೆಂಟ್ ತೊಗೊಂಡಿದ್ರೆ ಖಂಡಿತ ನೀವು ಆ ಮೆಷರ್ಮೆಂಟ್ನ ಫಾಲೋ ಮಾಡ್ಬೋದು ಸೊ ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ 2.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇದು ನಮ್ಮ ಅಂಡರ್ ಬ್ರಷ್ ಲೈನ್ ಸೊ ನೋಡಿ ಇವ್ರದ್ದು 30 ಇಂಚ್ ಇದೆ ಸೊ 30 ಇಂಚ್ ಇರೋರ್ದೆಲ್ಲ ನೋಡಿ ಇಲ್ಲಿ
ಇಲ್ಲಿಂದ ಈ ಗೆರೆಯಿಂದ ಇಲ್ಲಿಗೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆಫ್ಟರ್ 35 ಇಂಚ್ ಮೇಲೆ ಇರೋದೆಲ್ಲ ಇದು ಬಂದು 4 ಇಂಚ್ ಆಗುತ್ತೆ. ಸೊ ಈಗ ನಾನು 3.5 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ನಾವು ಇದು ಲೈನ್ ಹಾಕ್ತಾ ಇರೋದು ಮೇನ್ ಡಾಟ್ಗೆ. ಸೊ ಲೆಂತ್ ಆಯಿತು, ಮೇನ್ ಡಾಟ್ ಏನಿದೆ ಲೆಂತ್ ಆಯಿತು. ಸೊ ಈಗ ಅಗಲ ಹಾಕ್ಕೊಳ್ಬೇಕು. ಸೊ ಈ ಅಗಲ ಹಾಕ್ಕೊಳ್ಳೋಣ. ಅದಾದ ಇದು ಚೆಸ್ಟ್ದು ಮೆಷರ್ಮೆಂಟ್ ಆಗಿದೆ. ಸೊ ಬ್ರಷ್ಟ್ ಲೈನ್ ಮೆಷರ್ಮೆಂಟ್ ಹಾಕೋಣ. ನಮ್ಮ ಎದೆಯ ಸುತ್ತಳತೆ 1/4 ಭಾಗ ಅಂದರೆ 7.5 ಇಂಚ್ ಏನಿದೆ ಅದಕ್ಕೆ 3/4 ಇಂಚು ಸೇರಿಸಿ 8.5 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ಳಿ. ಇದು ನಮ್ಮ ಬ್ರಷ್ಟ್ ಲೈನು. ಸೊ ಅದೇ 8.5 ಇಂಚ್ನ ನೀವು ಈ ಲೈನು ಈ ಲೈನ್ಗೂ ನೀವು ಹಾಕ್ಕೊಳ್ಬೇಕಾಗತ್ತೆ. ಸೊ ಈಗ ಈ ಪಾಯಿಂಟ್ಸ್ ಎಲ್ಲ ಒಂದೇ ಲೈನಲ್ಲಿ ಬರೋ ಥರ ಮಾರ್ಕ್ ಹಾಕ್ಕೊಳ್ಳಿ. ಸೊ ಈಗ ಸೀಮಿಂಗ್ ಅಲೈನ್ಸ್ಗೆ ಏನು 2 ಇಂಚು ಮಾರ್ಕ್ ಹಾಕಬೇಕು. ಸೊ ಅದು ಹಾಕ್ಕೊಳ್ಳಿ. ಸೊ ಈ ಥರ ಹಾಕ್ಕೊಂಡು ಲೈನ್ ಡ್ರಾ ಮಾಡ್ಕೊಳ್ಳಿ. ಸೊ ಈಗ ನೋಡಿ, ನಾವು ಮೇನ್ ಡಾಟ್ಗೆ ಏನು ಲೆಂತ್ ಮಾರ್ಕ್ ಹಾಕಿದ್ದೀವಿ. ಈಗ ನಮ್ಮ ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ ಏನು 25 ಇಂಚಿದೆ. ಸೊ 25 ಇಂಚ್ನ 4 ರಿಂದ ಡಿವೈಡೆಡ್ ಬೈ ಮಾಡಿದಾಗ 6 ಕಾಲಾಗುತ್ತೆ. ಆ 6 ಕಾಲನ್ನ ನೋಡಿ, ಏ ಅಂಡರ್ ಬ್ರಷ್ಟ್ ಲೈನ್ ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ 6 ಕಾಲು ಇಂಚು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಮಿಗುತ್ತೆ ನೋಡಿ, 2 ಇಂಚ್ ಮಿಗ್ತಾ ಇದೆ. ಸೊ ಈ ಕಡೆ 1 ಇಂಚು, ಈ ಕಡೆ 1 ಇಂಚು, ಈ ಲೈನಿಂದ ಎರಡೂ ಕಡೆ ಅದನ್ನು ಡಿವೈಡ್ ಮಾಡಿ ಹಂಚಬೇಕು. ಸೊ ಹಂಚಾದಮೇಲೆ ನೋಡಿ, ಈ ಥರ ಲೈನ್ನ ಸೇರಿಸ್ಕೊಳ್ಳಿ ಈ ಥರ. ಸೊ ಇದಾಗಿದ ತಕ್ಷಣವೇ ಇಲ್ಲಿಂದ ಮೇಲಕ್ಕೆ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ನಮ್ಮ ಫ್ರಂಟ್ ಪಟ್ಟಿ ಶೇಪ್ ಕೊಟ್ಬಿಡಿ. ಸೊ ಇದು ನಮ್ಮ ಮೇನ್ ಮೊದಲನೇ ಡಾಟು. ಸೊ ಇದಾದಮೇಲೆ ನೋಡಿ, ಈ ನೆಕ್ಕಿಂದ ಇಲ್ಲಿಗೆ ಈ ಲೈನ್ ಇದೆಯಲ್ಲ, ಇಲ್ಲಿಗೆ ಟೇಪ್ ಈ ಥರ ಇಟ್ಕೊಳ್ಳಿ. ಸೊ ಅದರಲ್ಲಿ ಸೆಂಟರ್ ಅಂದರೆ ನೋಡಿ ಇಲ್ಲಿ ಬರುತ್ತೆ, ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಇಲ್ಲಿಗೆ. ಸೊ ಈ ಥರ ಇನ್ನೊಂದು ಲೈನ್ ಹಾಕ್ಕೊಳ್ಳಿ. ಇದು ನಮ್ಮ 2ನೇ ಡಾಟು. ಇಲ್ಲಿಂದ 2 ಇಂಚು ಮೇಲಕ್ಕೆ, ಇಲ್ಲಿಂದ 1.5 ಇಂಚಿಗೆ ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದು ನಮ್ಮ 3ನೇ ಡಾಟು. ಸೊ ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇದು ನಮ್ಮ 4ನೇ ಡಾಟು. ಸೊ ಈ ಥರ ಇದು ಆಲ್ಮೋಸ್ಟ್ ಈ ಥರ ಡಾಟು. ನಾರ್ಮಲ್ ಬ್ಲೌಸು ನಾವು ಸ್ಟಿಚ್ ಕಟಿಂಗ್ ಮಾಡಿದಾಗ ಇದು ಡೈಮಂಡ್ ಶೇಪ್ ಬರುತ್ತೆ. ಬೋಟ್ ನೆಕ್ಕು, ಕ್ಲೋಸ್ ನೆಕ್ಕು, ಕಾಲರ್ ನೆಕ್ಕಗೆಲ್ಲ ಡಾಟ್ಸು ಈ ಶೇಪಲ್ಲೇ ಬರೋದು. ಸೊ ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಸ್ವಲ್ಪ ಇದೆ, ಕಟ್ ಮಾಡಿ ತೆಗೆದು ಬಿಡ್ತೀನಿ ನಾನು. ಸೊ ಪ್ರಿಂಟ್ ಬಂದಿರುತ್ತೆ. ಸೊ ಅದ್ರ ಮೇಲೆ ನೀವು ಪ್ರಿಂಟ್ ಹಾಕ್ಕೊಳ್ಳಿ. ಸೊ ಇದು ಬಂದು ನಮ್ಮ ಕ್ಲೋಸ್ ನೆಕ್ ಕಟ್ಟಿಂಗು. ಸೊ ಈಗ ಸ್ಲೀವ್ ಕಟ್ಟಿಂಗ್ ಮಾಡೋದು ತೋರಿಸ್ತೀನಿ. ಬಟ್ಟೆನ 4 ಫೋಲ್ಡಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಇವ್ರಿಗೆ ಸ್ಲೀವ್ ಲೆಂತ್ ಬೇಕಾಗಿರೋದು 10 ಇಂಚು. ಸೊ ಅದಕ್ಕೆ 1 ಇಂಚು ಸೇರಿಸಿ ನಾನು 11 ಇಂಚಿಗೆ ಮಾರ್ಕ್ ಹಾಕ್ಕೊಳ್ತೀನಿ. ಇಲ್ಲೂ ಅಷ್ಟೇ ಸೇಮ್ ಅದೇ ಥರ 11 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಏನು ಎಕ್ಸ್ಟ್ರಾ ಇದೆ ಇದು ಕಟ್ ಮಾಡಿ ತೆಗಿಯೋಣ. ಸೊ ಈಗ ಅಗಲ ತಗೊಳ್ಳೋಣ. ಸೊ ಎದೆ ಸುತ್ತಳತೆಯ 1/4 ಭಾಗ 7.5 ಇಂಚು. ಸೊ 7.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಸೊ ಇದು ಎಕ್ಸ್ಟ್ರಾ ಇದೆ, ಕಟ್ ಮಾಡಿ ತೆಗಿಯೋಣ. ಸೊ ಬಟ್ಟೆ ಅಗಲ ಉದ್ದ ರೆಡಿ ಆಯಿತು. ಸೊ ಈಗ ಇಲ್ಲಿ ಇಲ್ಲಿಂದ 3.5 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಒಳಗಡೆಗೆ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಥರ. ಸೊ ಈಗ ಸ್ಲೀವ್ ಶೇಪ್ ಕೊಡೋಣ. ಸೊ ಈಗ ಫ್ರಂಟ್ ಹಾರ್ಮೋಲ್ ಶೇಪ್ನ ಕೊಡೋಣ. ಇವ್ರದ್ದು ಸ್ಲೀವ್ ರೌಂಡ್ ಬಂದು 10, ಅದರಲ್ಲಿ ಅರ್ಧ ಅಂದರೆ 5 ಇಂಚು, 2 ಇಂಚು ಸೀಮಿಂಗ್ ಅಲೈನ್ಸಿಗೆ. ಸೊ ಈಗ ಈ ಲೈನ್ಗಳನ್ನ ಸೇರಿಸ್ಕೊಳ್ಳೋಣ. ಸೊ ಎಕ್ಸ್ಟ್ರಾ ಏನಿದೆ ಅದು ಕಟ್ ಮಾಡಿ ತೆಗೆಯೋಣ.
ಸೆಂಟರಲ್ಲಿ ಒಂದು ನಾಚ್ ಹಾಕೊಳ್ಳಿ. ಸೊ ಇದು ನಮ್ಮ ಸ್ಲೀವ್ ಕಟ್ಟಿಂಗು, ಬ್ಯಾಕು, ಫ್ರಂಟು. ಸೊ ವಿ ನೆಕ್, ಸಾರಿ, ಸೊ ಕ್ಲೋಸ್ ನೆಕ್ ಬ್ಲೌಸ್ನ ಕಟ್ಟಿಂಗ್ನ ಪೂರ್ತಿ ಡೀಟೇಲ್ಸ್ ಇದು. ಸೊ ಇದನ್ನು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದ್ದೀರಾ, ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಈ ಟಾಪಿಕ್ಕು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಗೊತ್ತಲ್ಲ, ನನ್ನ ಹೊಸ ಟೈಲರಿಂಗ್ ಕ್ಲಾಸು, ಹೊಸ ಚಾನಲ್ ಸ್ಟಾರ್ಟ್ ಆಗಿದೆ. ಇಷ್ಟು ದಿವಸ ಅನೌನ್ಸ್ ಮಾಡ್ತಿದ್ದೆ ಶುರು ಮಾಡ್ತೀನಿ ಅಂತ. ಸೊ ಇವಾಗ ಶುರು ಮಾಡಿದ್ದೀನಿ. ಇನ್ನು ಕಟ್ಟಿಂಗ್ನ ಕಟ್ಟಿಂಗ್ ಏನು ಟ್ರೈನಿಂಗ್ ಕೊಡಬೇಕು ಅದನ್ನು ಇಷ್ಟರಲ್ಲೇ ನಾನು ಶುರು ಮಾಡ್ತೀನಿ. ಸೊ ಅಷ್ಟರೊಳಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ಫಾಲೋ ಮಾಡಿ. ವಿಜಿ ಟೈಲರಿಂಗ್ ಕ್ಲಾಸ್ ಅಂತ ನನ್ನ ಹೊಸ ಚಾನಲ್ನ ನೇಮು. ಸೊ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ ವಿಡಿಯೋ ಲಿಂಕು ಕೂಡ ಕೊಟ್ಟಿರ್ತೀನಿ. ಸೊ ತಪ್ಪದಿರಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಯಾರಿಗೆಲ್ಲ ಅವಶ್ಯಕತೆ ಇದೆ, ಸೊ ವಿಜಿ ಟೈಲರಿಂಗ್ ಕ್ಲಾಸ್ ಏನು ಲಿಂಕ್ ಇದೆ, ಸೊ ದಯವಿಟ್ಟು ಅದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ, ಈ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಸೊ ಗೊತ್ತಲ್ಲ, ಈ ಟಾಪಿಕ್ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕ್, ಏನೋ ಒಂದು ಕೊಡಿ, ಹಾಗೆ ಅಂತ ಹೋಗ್ಬೇಡಿ. ಸೊ ನೆಕ್ಸ್ಟು ಸಿಗ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.